ಮಗಳಿಷ್ಟು ಹೇಳದ್ಮೇಲೂ ಪ್ರಮಾಣ ಪತ್ರ ಬೇಕಾ ಅಮ್ಮ ಪ್ಲೀಸ್ ಏನೇನೋ ಮಾತಾಡ್ಬೇಡ ನೋಡಿಮ್ಮ ನಾನು ನಿಮ್ಗೆ ನಿಮ್ ಮಗಳು ನಿನ್ ನಂಬಿಕೆ ನೀನು ಮೋಸ ಮಾಡದೆ ಇರಲಿ ಮಗಳೇ ನೀನ್ ಚೆನ್ನಾಗಿರಮ್ಮ ಬಡೂರ್ ಸತ್ತಿಗೆ ಬೆಲೆನೇ ಇಲ್ದಂಗೆ ಮಾಡ್ಬಿಟ್ರಲ್ಲ ಭಗವಂತ ನನ್ನ ಮಗಳು ಪಾಪ ಏನು ಅರಿದೆ ಈ ಸಂಚೆಗೆ ಬಲಿಯಾಗಿದ್ದಾಳೆ ನಾನು ಅವಳಿಗೆ ಹೇಗೆ ಅರ್ಥ ಮಾಡಿಸ್ಲಿ ಏನ್ ಕಾವೇರಿ ನೀನು ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ರಿ ನೋಡು ಅವ್ರ ವಯಸ್ಕಾರ ಮರ್ಯಾದೆ ಬೇಡವಾ ಅವ್ರ್ ನನ್ ಮಗನ್ ಬಗ್ಗೆ ಹಾಗೆ ಮಾತಾಡ್ಬೋದಾ ಇರೋದನ್ನ ಹೇಳುದು ತಾನೆ ಇಲ್ದೇ ಇರೋದನ್ನ ನೀನು ಸೇರಿಸಿ ಹೇಳಿಲ್ವ ನ್ನೇ ಹೇಳಿದಾಗ ಅಂದ್ರೆ ಬೀಗರು ನೋಡಿದನ್ನ ಬಂದು ಹೇಳಿದ್ರು ಅದಕ್ಕೆ ಇವಳು ಏನೇನೋ ಮಾತಾಡಿದ್ರು ತಪ್ಪು ಅಂತ ಹೇಳ್ದೆ ಅಲ್ವೇ ಕಾವೇರಿ ಕೂರ್ಸಿ ಸಮಾಧಾನ ಮಾಡಿ ಕಳ್ಸೋದ್ ಬಿಟ್ಟು ಏನೇ ನಿಂದು ಸಾಕ್ ಬಿಡಿ ಈಗ ಎಲ್ರೂ ಮಾತಾಡ್ತೀರಾ ಆಗ ಅತ್ಗೆ ಕಿರ್ಚಾಡ್ಬೇಕಾದ್ರೆ ಅಣ್ಣನೂ ಸುಮ್ನಾಗ್ಬಿಟ್ಟ ಇದನ್ನೆಲ್ಲ ಅವ್ರು ಇರ್ಬೇಕಾದ್ರೇನೆ ಹೇಳ್ಬೇಕಿತ್ತು ತಾನೆ ಹೇಗ್ ಹೇಳಿ ಸುಪ್ರೀತಾ ಇವಳು ಮಾತಾಡ್ತಾನೆ ಇರ್ತಾಳೆ ಪಾಪ ಅವ್ರಿಗೆ ಸಮಾಧಾನ ಮಾಡೋಣ ಅನ್ನೋಷ್ಟೊತ್ತಿಗೆ ಅವ್ರು ಹೊರಟೆ ಹೋದ್ರು ಹೇಳಿದ್ರೆ ಕೇಳೋ ತರ ಇವಳು ಏನಾದ್ರೂ ಹೇಳಕ್ ಹೋದ್ರೆ ಹೋ ಅಂತ ಜಗಳಕ್ ಬರ್ತಾಳೆ ಬಂದವರ್ ಮುಂದೆ ಅಲ್ಲ ಅವರು ಪಾಪ ತಮ್ಮ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಬಂದವರು ನಮ್ಮ ಜಗಳ ನೋಡ್ಕೊಂಡಿರ್ಬೇಕಾ ಅದಕ್ಕೆ ಯಾರಾದ್ರೂ ಸುಮ್ಮನೆ ಇರ್ಬೇಕು ಅಂತ ನಾನು ಸುಮ್ಮನೆ ಇದ್ದೆ ಅಷ್ಟೇ ಆಯ್ತು ಬಿಡು ನೀನಾದ್ರೂ ಯಾವತ್ತು ನಿನ್ ಹೆಂಡತಿ ಮುಂದೆ ಮಾತಾಡಿದ್ಯಾ ಇದೊಂದು ನೆಪ ನಿನಗೆ ನೀವು ನನ್ನನ್ನ ನೋಡ್ಬೇಡಿ ಕೃಷ್ಣ ನನ್ನ ಮಗನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ನಾನು ಹೀಗೆ ನಡ್ಕೊಳ್ಳೋದು ಆದ್ರೆ ನಿಮ್ ಮಗನ್ ಕ್ಯಾರೆಕ್ಟರ್ ಉಳ್ದಿದ್ದು ನೀವು ಕೂಗಾಡಿದ್ದಕ್ಕೆಲ್ಲ ಅದ್ಗೆ ಉಳಿಸಿದ್ದು ನಿಮ್ ಸೊಸೆ ಅವಳ ನಂಬಿಕೆ ಅವಳಿಗೆ ವೈಷ್ಣವ್ ಮೇಲಿರೋ ನಂಬಿಕೆ ಸೂಪರ್ ಲಕ್ಷ್ಮಿ ತುಂಬಾ ಖುಷಿ ಆಯ್ತು ತುಂಬಾ ತಲೆ ಕೆಡ್ಸ್ಕೊಂಡ್ ಬಂದ್ಯಾ ಟೆನ್ಶನ್ ಆಯ್ತಾ ಅಲ್ಲಿ ನಡೆದಿದ್ದೆಲ್ಲ ನೋಡಿ ತಮ್ಮ ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂದ್ರೆ ತಂದೆ ತಾಯಿಗೆ ಮೊದಲೇ ಗೊತ್ತಾಗುತ್ತಂತೆ ಮೋಸ್ಟ್ ಆಫ್ ದಿ ಟೈಮ್ ಅವ್ರ ಇನ್ಸ್ಟಿಂಕ್ಟ್ ತಪ್ಪಾಗಲ್ಲ ಲಕ್ಷ್ಮಿ ಅದ್ರಲ್ಲೂ ನಿನ್ ದೊಡ್ಡಪ್ಪ ಜೀವನ ನೋಡಿದವರು ಅವ್ರ ಕಣ್ಣು ಬಹುಶಃ ಅವರಿಗೆ ಸುಳ್ಳು ಹೇಳಿರ್ಲಿಕ್ಕಿಲ್ಲ ಅಲ್ವಾ ಅವ್ರಿಗೆ ಅನ್ಸಿದೆ ಅಂದ್ರೆ ಅದನ್ನ ಪೂರ್ತಿಯಾಗಿ ಹಾಕೋದಕ್ಕೂ ಆಗಲ್ಲ ಅಲ್ವಾ ನೀವೇನ್ ಹೇಳೋದಕ್ ಬರ್ತೀರಿ ಚಿಕ್ಕಮ್ಮ ನೀನೇನು ತಲೆ ಕೆಡ್ಸ್ಕೊಂಬೇಡ ಅಪ್ಪ ಅಮ್ಮ ಅಲ್ವಾ ಮಗಳ ಬಗ್ಗೆ ಅವ್ರಿಗೆ ಯೋಚನೆ ಇದ್ದೇ ಇರುತ್ತೆ ಅದರಲ್ಲೂ ಕೀರ್ತಿ ವೈಷ್ಣವ್ ಬಗ್ಗೆ ನೂರ್ ಜನ ನೂರ್ ತರ ಮಾತಾಡ್ತಿದ್ದಾರೆ ಆ ಮಾತು ನಿನ್ ದೊಡ್ಡಪ್ಪನ ಕಿವಿಗ್ ಬಿದ್ಮೇಲೆ ಅವ್ರು ಹೀಗೆ ರಿಯಾಕ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅದನ್ನೆಲ್ಲಾ ನಿನ್ ಮನ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ಬೇಡ ಏನ್ ಏನಾಗ್ತಿದೆ ಅಲ್ಲ ಮಾವ ಅವ್ ಹೇಳ್ದಂಗೆ ತಮಾಷೆ ಮಾಡ್ಬೇಡಮ್ಮ ನಮ್ ಮಗಳು ಭವಿಷ್ಯ ಇದ್ರಲ್ಲಿದೆ ನಿಜ ಹೇಳು ಅಂಕಲ್ ಇದ್ರಲ್ಲಿ ನಿಮ್ ಮಗಳ ಭವಿಷ್ಯ ಮಾತ್ರ ಅಲ್ಲ ನನ್ ಭವಿಷ್ಯನೂ ಇದೆ ನೋಡಿ ನಾನ್ ಹೇಳ್ತಿರೋ ಸತ್ಯ ಕೇಳಿ ಡೈಜೆಸ್ಟ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗ್ಬಹುದು ಅಂತ ನನಗೆ ಗೊತ್ತು ಆದ್ರೆ ಇವತ್ತಲ್ಲ ನಾಳೆ ನಿಮ್ಗೂ ಲಕ್ಷ್ಮಿಗೂ ಎಲ್ರಿಗೂ ಗೊತ್ತಾಗ್ಬೇಕಾಗಿರೋ ವಿಷಯ ಅಲ್ವಾ ಮುಚ್ಚಿಟ್ಟು ನಾನು ಏನ್ ಮಾಡಲಿ ಆ ಗಾಸಿಪ್ ನ್ಯೂಸ್ ಜನ ಹೇಳಿದ್ದು ಕೇಳಿದ್ದು ಯಾವ್ದು ಸುಳ್ಳಲ್ಲ ನಾವಿಬ್ರು ಲವ್ ಮಾಡ್ತಾ ಇದ್ದೀವಿ ಸುಳ್ಳು ಹೇಳ್ತಾ ಇದೀನ ನಾವ್ ಲವ್ ಮಾಡ್ತಾ ಇಲ್ವಾ ನನ್ನ ನಿನ್ನ ಮಧ್ಯೆ ಯಾವ ಲವ್ ಇಲ್ಲ ಏನು ಇಲ್ಲ ಈಗ ಸುಮ್ನೆ ಹೋಗ್ತೇನೆ ನೀನು ಹಾಗಂತ ನೀನ್ ಅನ್ಕೊಂಡಿದ್ಯಾ ಪ್ರೀತಿ ಏನ್ ಸತ್ ಹೋಗುತ್ತಾ ನಾವಿಬ್ರು ಈಗ್ಲೂ ಈಗ ನೀನ್ ಬಾಯಿ ಮುಚ್ಕೊಂಡು ಹೋಗ್ದೆ ಇದ್ರೆ ನಾನ್ ತುಂಬಾ ಕೆಟ್ಟವನ್ ಆಗ್ಬೇಕಾಗಿತ್ತ ಕೀರ್ತಿ ದೊಡ್ಡವ್ರ ಮುಂದೆ ಹೇಗಿರ್ಬೇಕು ಹಾಗಿದ್ರೆ ಸರಿ ಇಲ್ಲ ಅಂದ್ರೆ ಪರಿಣಾಮ ಬೇರೆನೆ ಇರುತ್ತೆ ಓಕೆ ಓಕೆ ಫೈನ್ ನಾನ್ ಹೋಗ್ತೀನಿ ನೀನ್ ಸ್ಟ್ರೆಸ್ ಅಲ್ಲಿ ಇದೆ ನಾನ್ ಜಾಸ್ತಿ ಮಾತಾಡಲ್ಲ ಆದ್ರೆ ಅಂಕಲ್ ನಾನು ಹೇಳಿದ ಯಾವುದು ಸುಳ್ಳಲ್ಲ ಹಾಗಂತ ನಿಮ್ ಮಗಳ ಲೈಫ್ ಹಾಳಾಯ್ತು ಅವಳಗ್ ಮೋಸ ಆಯ್ತು ಅಂತ ನೀವು ಟೆನ್ಶನ್ ಮಾಡ್ಕೋಬೇಡಿ ಶಿ ಇಸ್ ಅ ವೆರಿ ಸ್ವೀಟ್ ಇನ್ನಸೆಂಟ್ ಗರ್ಲ್ ನನ್ನಿಂದ ಅವಳಿಗೆ ಯಾವ ತೊಂದ್ರೆನೂ ಆಗಲ್ಲ ಅವಳು ಟೆನ್ಶನ್ ನನಗ್ ಬಿಟ್ಬಿಡಿ ಅಲ್ ಟೇಕ್ ಕೇರ್ ಆಫ್ ಆರ್ ಮಾವಾ ಅವತ್ತು ನೀನ್ ಬೇರೇನು ಹೇಳ್ಬೇಡ ಇರೋ ವಿಷಯ ಇದ್ದಂಗೆ ಹೇಳ್ಬಿಡು ಆ ಹುಡುಗಿ ಹೇಳಿದ್ದೆಲ್ಲ ಸತ್ಯನಾ ನೀನು ಅವಳು ಪ್ರೀತಿಸ್ತಿದ್ರ ಅಯ್ಯಯ್ಯೋ ಮುಖ ನೋಡು ಹೇಗ್ ಬಾಡ್ ಹೋಯ್ತು ಅಂತ ನನಗೆ ಗೊತ್ತು ಲಕ್ಷ್ಮಿ ನಿನಗ್ ಟೆನ್ಷನ್ ಆಗಿರತ್ತೆ ಅಂತ ಅದ್ರಲ್ಲೂ ಗಂಡನ್ ಮನೇಲಿ ಅಪ್ಪ ಅಮ್ಮಂಗ್ ಅವಮಾನ ಆದ್ರಂತೂ ಇನ್ನೂ ಬೇಜಾರಾಗುತ್ತೆ ನನಗೇನು ನೀನ್ ದೊಡ್ಡಪ್ಪ ಮಾಡಿದ್ದು ತಪ್ಪು ಅಂತ ಅನ್ಸಲ್ಲ ತಮ್ಮ ಮಕ್ಳಿಗೆ ಕಷ್ಟ ಬಂದ್ರೆ ಯಾವ ತಂದೆ ತಾಯಿನೂ ಓಡ್ ಬಂದೇ ಬರ್ತಾರೆ ಆದ್ರೂ ನನಗೆ ಈ ಅದ್ಗೆದೇ ಅತಿ ಅನಿಸ್ತಿದೆ ಅವ್ರಿಗೆ ಗೊತ್ತಲ್ವಾ ಜನ ಮಾತಾಡ್ತಾರೆ ಅಂತ ಆದ್ರೂನು ಯಾಕಿ ಕೀರ್ತಿ ವೈಷ್ಣವನ ಅಲ್ಲಿ ಇಲ್ಲಿ ಅಂತ ಓಡಾಡಿಸ್ತಾರೋ ತುಂಬಾ ತಲೆ ಕೆಡ್ಸ್ಕೊಂಡ್ ಬಂದ್ಯಾ ಟೆನ್ಷನ್ ಆಯ್ತಾ ಅಲ್ಲಿ ನಡೆದಿದ್ದೆಲ್ಲ ನೋಡಿ ತಮ್ಮ ಮಕ್ಕಳಿಗೆ ಏನಾದರೂ ತೊಂದರೆ ಆಗುತ್ತೆ ಅಂದ್ರೆ ತಂದೆ ತಾಯಿಗೆ ಮೊದಲೇ ಗೊತ್ತಾಗುತ್ತಂತೆ ಮೋಸ್ಟ್ ಆಫ್ ದಿ ಟೈಮ್ ಅವ್ರ ಇನ್ಸ್ಟಿಂಕ್ಟು ತಪ್ಪಾಗಲ್ಲ ಲಕ್ಷ್ಮಿ ಅದರಲ್ಲೂ ನಿನ್ ದೊಡ್ಡಪ್ಪ ಜೀವನ ನೋಡಿದವರು ಅವ್ರ ಕಣ್ಣು ಬಹುಶಃ ಅವರಿಗೆ ಸುಳ್ಳು ಹೇಳಿರ್ಲಿಕ್ಕಿಲ್ಲ ಅಲ್ವಾ ಅವ್ರಿಗೆ ಅನ್ಸಿದೆ ಅಂದ್ರೆ ನಾವು ಅದನ್ನ ಪೂರ್ತಿಯಾಗಿ ತಳ್ಳಿ ಹಾಕೋದಕ್ಕೂ ಆಗಲ್ಲ ಅಲ್ವಾ ನೀವೇನ್ ಹೇಳೋದಕ್ ಬರ್ತೀರಿ ಚಿಕ್ಕಮ್ಮ ನೀನೇನು ತಲೆ ಕೆಡ್ಸ್ಕೊಂಬೇಡ ಅಪ್ಪ ಅಮ್ಮ ಅಲ್ವಾ ಮಗಳ ಬಗ್ಗೆ ಅವ್ರಿಗೆ ಯೋಚನೆ ಇದ್ದೇ ಇರುತ್ತೆ ಅದರಲ್ಲೂ ಕೀರ್ತಿ ವೈಷ್ಣವ್ ಬಗ್ಗೆ ನೂರ್ ಜನ ನೂರ್ ತರ ಮಾತಾಡ್ತಿದ್ದಾರೆ ಆ ಮಾತು ನಿನ್ ದೊಡ್ಡಪ್ಪನ ಕಿವಿಗ್ ಬಿದ್ಮೇಲೆ ಅವ್ರು ಹೀಗೆ ರಿಯಾಕ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅದನ್ನೆಲ್ಲಾ ನಿನ್ ಮನ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ಬೇಡ ಏನ್ ಏನಾಗ್ತಿದೆ ಅಲ್ಲ ಹೇಳ್ದಂಗೆ ತಮಾಷೆ ಮಾಡ್ಬೇಡಮ್ಮ ನಮ್ ಮಗಳ ಭವಿಷ್ಯ ಇದ್ರಲ್ಲಿದೆ ನಿಜ ಹೇಳು ಅಂಕಲ್ ಇದ್ರಲ್ಲಿ ನಿಮ್ ಮಗಳ ಭವಿಷ್ಯ ಮಾತ್ರ ಅಲ್ಲ ನನ್ ಭವಿಷ್ಯನೂ ಇದೆ

ದೊಡ್ಡವ್ರ ಮುಂದೆ ಹೇಗಿರ್ಬೇಕು ಹಾಗಿದ್ರೆ ಸರಿ ಇಲ್ಲ ಅಂದ್ರೆ ಪರಿಣಾಮ ಬೇರೆನೆ ಇರುತ್ತೆ ಫೈನ್ ನಾನು ಹೋಗ್ತೀನಿ ಮಾತಾಡಲ್ಲ ಸುಳ್ಳಲ್ಲ ಹಾಗಂತ ನಿಮ್ ಮಗಳ ಲೈಫ್ ಹಾಳಾಯ್ತು ಅವಳಗ್ ಮೋಸ ಆಯ್ತು ಅಂತ ನೀವು ಟೆನ್ಶನ್ ಮಾಡ್ಕೋಬೇಡಿ ಶಿ ಇಸ್ ಅ ವೆರಿ ಸ್ವೀಟ್ ಇನ್ನಸೆಂಟ್ ಗರ್ಲ್ ನನ್ನಿಂದ ಅವಳಿಗೆ ಯಾವ ತೊಂದ್ರೆನೂ ಆಗಲ್ಲ ಅವಳಗ್ ಬಿಟ್ಬಿಡಿ ಮಾವ ಅದೇನು ಅಂದ್ರೆ ನಾನು ಅವತ್ತು ನೀನ್ ಬೇರೆ ಏನು ಹೇಳ್ಬೇಡ ಇರೋ ವಿಷಯ ಇದ್ದಂಗೆ ಹೇಳ್ಬಿಡು ಆ ಹುಡುಗಿ ಹೇಳಿದ್ದೆಲ್ಲ ಸತ್ಯನ ನೀನು ಅವಳು ಪ್ರೀತಿಸ್ತಿದ್ರ ಅಯ್ಯಯ್ಯೋ ಮುಖ ನೋಡು ಹೇಗೆ ಬಾಡ್ ಹೋಯ್ತು ಅಂತ ನನಗ್ ಗೊತ್ತು ಲಕ್ಷ್ಮಿ ನಿನಗ್ ಟೆನ್ಶನ್ ಆಗಿರುತ್ತೆ ಅಂತ ಅದ್ರಲ್ಲೂ ಗಂಡನ್ ಮನೇಲಿ ಅಪ್ಪ ಅಮ್ಮಂಗ್ ಅವಮಾನ ಆದ್ರಂತೂ ಇನ್ನೂ ಬೇಜಾರಾಗುತ್ತೆ ನನಗೇನು ನೀನ್ ದೊಡ್ಡಪ್ಪ ಮಾಡಿದ್ದು ತಪ್ಪು ಅಂತ ಅನ್ಸಲ್ಲ ತಮ್ಮ ಮಕ್ಳಿಗೆ ಕಷ್ಟ ಬಂದ್ರೆ ಯಾವ ತಂದೆ ತಾಯಿನೂ ಓಡ್ ಬಂದೇ ಬರ್ತಾರೆ ಆದ್ರೂ ನನಗೆ ಈ ಅದ್ಗೆದೇ ಅತಿ ಅನಿಸ್ತಿದೆ ಅವ್ರಿಗೆ ಗೊತ್ತಲ್ವಾ ಜನ ಮಾತಾಡ್ತಾರೆ ಅಂತ ಆದ್ರೂ ಯಾಕೆ ಈ ಕೀರ್ತಿ ವೈಷ್ಣವನ ಅಲ್ಲಿ ಇಲ್ಲಿ ಅಂತ ಓಡಾಡಿಸ್ತಾರೋ ಆ ಕೀರ್ತಿಗೂ ಬುದ್ಧಿ ವೈಷ್ಣವ್ಗೆ ಈಗ ಮದುವೆ ಆಗಿದೆ ತಾನು ಸ್ವಲ್ಪ ದೂರ ಇರ್ಬೇಕು ಅನ್ನೋದು ಅರ್ಥ ಆಗಲ್ವಾ ಬಂದು ಬಂದು ಮೇಲೆ ಬೀಳ್ತಾಳೆ ಅದನ್ನೆಲ್ಲ ನೋಡಿ ನಿನ್ ದೊಡ್ಡಪ್ಪ ಹೀಗೆ ರಿಯಾಕ್ಟ್ ಮಾಡಿದ್ದು ತಪ್ಪೇನಿಲ್ಲ ಲಕ್ಷ್ಮಿ ಪಾಪ ಇವತ್ತು ಅವ್ರಿಗೆ ಹೋಗಿ ನಿದ್ದೆ ಮಾಡ್ತಾರೋ ಇಲ್ವೋ ಹೋಗ್ಲಿ ನಿನ್ನ ತಾಳ್ಮೆ ಅಂದ್ರೆ ಏನಂತಾದ್ರೂ ಗೊತ್ತಾ ಎಲ್ಲ ನಿಂತ ಕಡೆನೆ ನಡಿಬೇಕು ನಿನ್ ಅರ್ಜೆನ್ಸಿಗೆ ಇಲ್ಲಿ ಏನು ನಡೆಯೋದಿಲ್ಲ ಕೀರ್ತಿ ನೀನ್ ಹೀಗೆ ಆಡ್ತಾ ಇದ್ರೆ ನಿನಗ್ ವೈಷ್ಣವ್ ಸಿಗಲ್ಲ ನಾ ನಿನ್ ಮದ್ವೆನು ಆಂಟಿ ನಾನು ಕೇಳಿಸ್ಕೊತಿದೀನಿ ಅಂತ ಮಾತಾಡ್ತಾನೆ ಇದೀರಲ್ಲ ಹೌದು ನನಗ್ ಅರ್ಜೆನ್ಸಿ ನಾನ್ ಗಡಿ ಬಿಡಿ ಮಾಡ್ತೀನಿ ಯಾಕಂದ್ರೆ ನನಗ್ ನನ್ ವೈಷ್ಣವ್ ಬಿಟ್ಟಿರೋದಕ್ಕಾಗಲ್ಲ ನಿಮ್ಗೆಲ್ಲ ಅರ್ಥ ಆಗುತ್ತೆ ನನ್ ಕಷ್ಟ ಅನ್ಭವಿಸ್ತಿರೋದ್ ನಾನಲ್ವಾ ಹಾಗಂತ ನಿನಗ್ ನೀನ ಏನೋ ಮಾಡ್ಬಿಡೋದಾ ಹೌದು ಮಾಡ್ತೀನಿ ನಿಮ್ಗಂತೂ ಎಲ್ಲ ಮರ್ತ ಹೋಗಿದೆ ಆರಾಮ ಕೂತಿದ್ದೀರಾ ನನ್ಗೂ ನಿಮ್ಗೂ ಸಂಬಂಧನೇ ಇಲ್ಲ ಅನ್ನೋ ತರ ಆಡ್ತಿದ್ದೀರಾ ಅದಕ್ಕೆ ನನ್ಗೇನ್ ಸರಿ ಅನ್ಸುತ್ತೋ ನಾನು ಅದನ್ನೇ ಮಾಡ್ತೀನಿ ನೀವು ನನ್ನ ನಂಬಿಕೆ ಉಳಿಸ್ಕೊಂಡಿದ್ರೆ ನಾನು ಈ ತರ ಆಡ್ತಿರ್ಲಿಲ್ಲ ಆಂಟಿ ನಿನಗೆ ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ ನಂಬಿಕೆ ಕಳ್ಕೊಳ್ಳೋ ತರ ನಾನೇನ್ ಕೆಲಸ ಮಾಡಿದೀನಿ ಏನ್ ಮಾಡಿದೀನಿ ಅಂತ ಕೇಳ್ತಿದ್ದೀರಲ್ಲ ಹೇಳ್ಕೊಂಡು ಹೋದ್ರೆ ಒಂದ್ ದೊಡ್ಡ ರಿಸ್ಟೇ ಇದೆ ಲಕ್ಷ್ಮೀನ ವೈಷ್ಣವಿಂದ ದೂರ ಮಾಡ್ಬೇಕಾದವ್ರು ನೀವೇ ಲಕ್ಷ್ಮೀ ವೈಷ್ಣವ್ ಅಂಟ್ಕೊಂಡು ಓಡಾಡೋ ತರ ಮಾಡ್ತಿದೀರಾ ಮದುವೆ ಆದ್ಮೇಲೆ ಒಂದ್ ವಾರದಲ್ಲೇ ಸೆಪರೇಟ್ ಮಾಡ್ತೀನಿ ಅಂದವರು ಎರಡ್ ತಿಂಗಳು ಎರಡ್ ತಿಂಗಳು ಆದ್ರೂ ಅದ್ರ ಬಗ್ಗೆ ಒಂದ್ ಮಾತು ಎತ್ತಿಲ್ಲ ಹೋಗ್ಲಿ ಎಲ್ಲ ಹಾಳಾಗ್ ಹೋಗ್ಲಿ ವೈಷ್ಣವೇನನ್ನ ಡಿನ್ನರ್ ಗೆ ಇನ್ವೈಟ್ ಮಾಡಿದ್ರು ಅಲ್ಲ ಯಾರನ್ನು ಕರ್ಕೊಂಡು ಬಂದು ಮೀಡೋದವನು ಅಂತ ಸುಳ್ಳು ಹೇಳ್ತಿರಲ್ಲ ಇದೆಲ್ಲ ಏನ್ ಆಂಟಿ ನಿಮ್ಮನ್ನ ನಂಬಿದ್ದಕ್ಕೆ ನಮ್ಗೆ ಇದ್ರು ಹಲ್ವಾ ಹೌದು ಮಾಡಿ ಮಾಡಲೇಬೇಕಾಯ್ತು ನೀನು ನನ್ನ ಉದ್ದೇಶ ನನ್ನ ತಾಳ್ಮೆನ ಅರ್ಥ ಮಾಡ್ಕೊಳ್ದೆ ವೈಷ್ಣವ್ಗೆ ಸತ್ಯ ಹೇಳ್ತೀನಿ ಸತ್ಯ ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಸುಳ್ಳು ಹೇಳ್ಬೇಕಾಯ್ತು ಹಾಗಂತ ಯಾ ಮಾರ್ಸಿ ಮೋಸ ಮಾಡಿ ನಿನ್ನನ್ನ ದೂರ ಇಡಬೇಕು ಅಂತ ನನಗಂತೂ ಇರ್ಲಿಲ್ಲ ಓ ಹೌದಾ ಹಾಗಾದ್ರೆ ಆಂಟಿ ಇದನ್ನೆಲ್ಲ ಮಾಡಿದ್ರಿ ಸಮಸ್ಯೆನ ಸೂಕ್ಷ್ಮವಾಗಿ ನಿಭಾಯಿಸೋದಿಕ್ಕೆ ಸೂಪರ್ ಆಯ್ತಾ ನಿಮ್ ಕೈಯಲ್ಲಿ ಮಾಡಿ ಆಂಟಿ ಈಗ ನಿಭಾಯಿಸೋ ಅಗತ್ಯ ಏನಿದೆ ಎಲ್ಲ ಮುಗ್ದು ಹೋಯ್ತಲ್ಲ ಲಕ್ಷ್ಮಿ ಕುತ್ಕೆಗೆ ತಾಳಿ ಬಿದ್ದ ತಕ್ಷಣ ವೈಷ್ಣವ ದೋಷ ಪರಿಹಾರ ಆಯ್ತು ಮತ್ತೀಗ್ಲು ನಿಭಾಯಿಸೋದು ನಾಟ್ಕ ಗೀಟ್ಕಾ ಇದನ್ನೆಲ್ಲ ಯಾಕೆ ಮಾಡ್ತಿದೀರಾ ನೋಡಿ ಆಂಟಿ ಈ ನಿಭಾಯಿಸೋದು ಬಿಡೋದು ಇದನ್ನೆಲ್ಲ ನಿಲ್ಸಿ ವೈಷ್ಣವ್ ಮುಂದೆ ಹಳ್ಳಗಿಂಚ್ಕೊಂಡ್ ಮ್ಯಾನೇಜ್ ಮಾಡಿದ್ ಸಾಕು ಇನ್ನೇನಿದ್ರು ಉಳ್ದಿರೋದ್ ಒಂದೇ ದಾರಿ ಡೈರೆಕ್ಟ್ ಆಗಿ ಕೆಲಸ ಮಾಡೋದು ಅದಾಗುತ್ತೋ ಇಲ್ವೋ ಅದರಲ್ಲೂ ಅದ್ರಲ್ಲೂ ಇನ್ನೊಂದು ದಿನದಲ್ಲಿ ಪಾರ್ಟಿ ಎಂಗೇಜ್ಮೆಂಟ್ ಅಂತ ಹೇಳ್ತೇಲ ಅದಂತೂ ಸಾಧ್ಯನೇ ಇಲ್ಲ ನೀನ್ ಎಷ್ಟು ಕುಣದಾಡುದ್ರು ಅಷ್ಟೇ ನಾನ್ ಎಂಗೇಜ್ಮೆಂಟ್ ಮಾಡ್ಸಲ್ಲ ಮಾತಾ ನೀನ್ ಅರ್ಜೆಂಟ್ ಮಾಡೋದೇ ಆದ್ರೆ ನನ್ನ ಮಗನ್ನ ಮತ್ ಆಂಟಿ ನೀವ್ ಏನೇನೋ ಮಾತಾಡಿ ನನಗ್ ಕೆಣಕ್ತಿದ್ದೀರ ನನ್ನನ್ನ ಕೆಣಕಿದ್ದು ನೀನು ನಿನಗೆ ನಿನ್ನದೇ ಹಠ ನಿನಗೇನು ಬೇಕೋ ಅದನ್ನು ಮಾಡ್ಕೋ ಆದ್ರೆ ವೈಷ್ಣವ್ ಸಿಗಲ್ಲ ಆಂಟಿ 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 ನಿಮ್ಮನ್ನೇ ಕರಿತಿರೋದು ನಿಂತ್ಕೊಳ್ಳಿ ಆಂಟಿ ಆಂಟಿ ದಾರಿ ಬಿಡು ಕೀರ್ತಿ ನಿನ್ನಂತ ಔಷಧ ಹುಡುಗಿ ಜೊತೆ ವಾದ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ವೈಶ್ರಾಮ್ ನೀನಿಗೆ ಸಿಗಲ್ಲ ಅನ್ಕೊಂಡಿದೀರಾ ಈ ಕೀರ್ತಿ ಇರ ಗುರನ್ ದಾಟ್ಕೊಂಡು ಹೋಗುದು ಅಷ್ಟೀಸಿ ಅಂತನಾ ಏನ್ ಮಾಡ್ತೀಯಾ ಏನ್ ಮಾಡಕ್ಕಾಗುತ್ತೆ ನಿನ್ ಕೈಯ್ಯಲಿ ಜಾರ್ಪಾ ಸೈಡ್ಗೆ ಬೇಗ ಅವ್ರ ಜೊತೆ ಮದ್ವೆ ಮಾಡಿಸ್ಬಿಡಿ ಹಾ ಮದ್ವೆ ಆಗಿ ಸ್ವಲ್ಪ ದಿನದಲ್ಲೇ ನನ್ನ ವ್ಯವ ಮದ್ವೆ ಮಾಡಿಸ್ಬಿಡಿ ಇದ್ ನಿಮ್ ಆಗುತ್ತಾ ನಾನು ನನ್ ಮಗನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೇನೆ